ನಾವು ನೆನಪಿಟ್ಟುಕೊಳ್ಳಬೇಕಾಗಿದ್ದು ವಿವೇಕಾನಂದ, ಛತ್ರಪತಿ ಶಿವಾಜಿ, ಡಾಕ್ಟರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ, ಒನಕೆ ಓಬವ್ವನನ್ನ, ಸುಭಾಷ್ ಚಂದ್ರ ಬೋಸನ್ನ, ಭಗತ್ ಸಿಂಗ್ನ, ಅಭಾರನ್ನ, ಸಾವರ್ಕರನ್ನ, ಇವರ ಕಣ್ಣು ಮುಂದೆ ಇಟ್ಟುಕೊಂಡು ಗುರಿ ಹಿಂದೂ ರಾಷ್ಟ್ರದ ನಮ್ಮ ಗುರಿ ಅಂತ ನೆನಪಿಟ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಬಾಬರ್ ಬಂದು ಕಾಂಗ್ರೆಸ್ನವರು, ಮುಸ್ಲಿಮರು, ಕೆಲವೊಂದು ಜನ ಬಾಬರ್ ಮಸೀದಿ ಬಾಬರ್ ಮಸೀದಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು. ಎಪ್ಪತ್ತು ವರ್ಷ ಬಾಬರ್ ಅಂದ್ರು, ರಾಮನ ಪರವಾಗಿ ನಿಂತ್ಕೊಂಡಿಲ್ಲ. ಆಮೇಲೆ ಟಿಪ್ಪು ಎಷ್ಟು ಅನಾಹುತ ಮಾಡಿದ ಅಂತನ್ನೋದು ದಾಖಲೆ ಇದ್ದಾಗಲೂ ಕೂಡ ಟಿಪ್ಪುನ್ ಜಯಂತಿ ಸರ್ಕಾರದವರ ಮಾಡಿದ್ರು. ಮುಸ್ಲಿಮರ ಬೇಡಿಕೆ ಇರಲಿಲ್ಲ, ಮುಸ್ಲಿಮರು ಯಾರೂ ಹೇಳಿರಲಿಲ್ಲ ಟಿಪ್ಪು ಜಯಂತಿ ಆಚರಣೆ ಮಾಡಿ ಅಂತೇಳಿ. ಮಾನ್ಯ ಸಿದ್ದರಾಮಯ್ಯನವರೇ ಟಿಪ್ಪು ಜಯಂತಿ ಸರ್ಕಾರದ ಕಡೆಯಿಂದ ಪ್ರಾರಂಭ ಮಾಡಿದ್ರು. ಗಲಾಟೆ ಆಯಿತು, ಈಗ ನಿಂತಿದೆ. ಈಗ ಇನ್ನೊಬ್ಬ ಮಹಾಭೂತ ನೀಚ ದ್ರೋಹಿ ಒಬ್ಬ ಇನ್ನೊಬ್ಬ ಬಂದಿದ್ದಾನೆ, ಔರಂಗಜೇಬ್. ಮೊನ್ನೆ ಶಿವಮೊಗ್ಗದಲ್ಲಿ ಗಲಾಟೆ ಸಮಯದಲ್ಲಿ ದೊಡ್ಡ ಅಖಂಡ ಭಾರತದ ಮ್ಯಾಪ್ ಹಾಕಿ ಅದರಲ್ಲಿ ಮಧ್ಯದೊಳಗೆ ಔರಂಗಜೇಬನ್ನು ಕಟೌಟ್ ಹಾಕಿ ಕೆಳಗಡೆಗೆ ಕ್ಯಾಪ್ಷನ್ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಜಗತ್ತಿನ ಶೂರ ವೀರ ಶ್ರೀಮಂತ ರಾಜ ಔರಂಗಜೇಬ್. ಯಾರು ಈ ಔರಂಗಜೇಬ್? ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನ 39 ಪೀಸ್ ಮಾಡಿ ಕೊಂದು ಒಗೆದಂತಹ ವ್ಯಕ್ತಿ ಔರಂಗಜೇಬ್. ಮತ್ತೆ ಹುಟ್ಟಿದಾನೆ. ಯಾರು ಔರಂಗಜೇಬ್? ಇವತ್ತು ಕಾಶಿ ವಿಶ್ವನಾಥನ ದೇವಸ್ಥಾನ ಅಂತ ನಾವೇನ್ ಕೇಳ್ತಾ ಇದ್ದೀವಿ, ಆ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಒಡೆದು ಚೂರು ಮಾಡಿ ಈಶ್ವರ ಲಿಂಗವನ್ನ ಒಡೆದು ಅದರನ್ನ ಮಸೀದಿ ಮೇಲೆ ಪಾವಟಣಿಗೆ ಮಾಡಿದ್ದ, ಸ್ಟೆಪ್ಸ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಔರಂಗಜೇಬ್. ನಾವು ಪೂಜೆ ಮಾಡುವಂತಹ ಈಶ್ವರನ ಕಲ್ಲನ್ನ ಪ್ರತಿನಿತ್ಯ ತುಳಿದು ಹೋಗ್ತಿದ್ದ, ಮಸೀದಿ ಒಳಗಡೆಗೆ ತುಳಿದು ಹೋಗ್ತಿದ್ದ ಅಂತ. ಬದುಕಕ್ಕೆ
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.